ಎಲ್ಲರಿಗೂ ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಹೊಚ್ಚ ಹೊಸ ಸೀರಿಯಲ್ ಭೂಮಿಗೆ ಬಂದ ಭಗವಂತ. ಈ ಸೀರಿಯಲ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಎಲ್ಲರೂ ಕಾಯ್ತಾ ಇರುವಂತಹ ಸೀರಿಯಲ್. ಸೊ ಒಂದು ಹೊಚ್ಚ ಹೊಸ ಸೀರಿಯಲ್ನಲ್ಲಿ ನಾಯಕ ನಟಿಯಾಗಿ ನೀವು ತುಂಬ ಖುಷಿ ಪಡುವಂಥ ಒಬ್ಬರು ನಟಿ ವಾಪಸ್ ಬರ್ತಾ ಇದ್ದಾರೆ, ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಸೊ ಆ ನಟಿ ಈ ಒಂದು ಧಾರಾವಾಹಿಯ ಬಗ್ಗೆ, ಅವರ ಪಾತ್ರದ ಬಗ್ಗೆ, ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಬಂದಿದ್ದಾರೆ. ಮಾತಾಡ್ಸೋಣ, ಬನ್ನಿ ಏನಂತ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫಸ್ಟ್ ಆಫ್ ಆಲ್, ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್, ಮೀಡಿಯಾಗಿರ್ಬೋದು ಅಥವಾ ಒಂದು ವಾಹಿನಿಗೆ ಅಂತನಾದರೂ ಆಗಿರಬಹುದು ಬಂದಿರೋದು. ಎಷ್ಟು ಚೆನ್ನಾಗಿದ್ದೀರಾ ಲೈಫಲ್ಲಿ, ಹೇಗೆ ನಡೀತಿದೆ ಲೈಫು? ಲೈಫ್ ನಾರ್ಮಲ್ ಆಗಿದೆ. ಕೋವಿಡ್ ಆದಮೇಲೆ ಎಲ್ಲರ ಲೈಫ್ ಹೇಗಿದೆ ಹಾಗೆ ನನ್ನ ಲೈಫು ಇದೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟು ಬ್ರೇಕ್ ತಗೊಂತೀರಾ, ಮತ್ತೆ ಈಗ ಮತ್ತೊಂದು ಹೊಸ ಬ್ರೇಕ್ ಸಿಗ್ತಾ ಇದೆ ಭೂಮಿಗೆ ಬಂದ ಭಗವಂತ. ಯಾರು ಊಹೆ ಕೂಡ ಮಾಡಿರಲ್ಲ ದಟ್ ಕೃತಿಕಾ ಮೇಡಮ್ ಮತ್ತೆ ವಾಪಸ್ ಬರ್ತಿದ್ದಾರೆ ಕಿರುತೆರೆಗೆ ಅಂತ. ಒಂಥರ ಎಲ್ಲರಿಗೂ ಅಚ್ಚರಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇಂದ ವೀಕ್ಷಕರು ಕೂಡ ನಿಮ್ಮ ಪಾತ್ರ ಏನು ಅಂತ ಕಾಯ್ತಿರ್ತಾರೆ. ಸೊ ಹೇಳಿ, ಹಾಗಿದ್ರೆ ಆ ಪಾತ್ರ ಹೇಗೆ ಬಂತು ನಿಮಗೆ, ಯಾವ ರೀತಿ ಶುರು ಆಯಿತು ಈ ಒಂದು ಸೀರಿಯಲ್ ಪ್ರೋಸೆಸ್? ಸೀರಿಯಲ್ ಪ್ರೋಸೆಸ್ ಅಂತಂದ್ರೆ ಇದು ಒಂದು ತಿಂಗಳಿಂದ ನಡೀತಾ ಇದೆ ಪ್ರೋಸೆಸ್ ಇರುತ್ತೆ, ನಾರ್ಮಲ್ ಲುಕ್ ಟೆಸ್ಟ್ ಅದು ಇದೆ ಎವ್ರಿಥಿಂಗ್. ಬಟ್ ಪಾತ್ರದ ಬಗ್ಗೆ ಹೇಳಿದಾಗ ಅರೂರ್ ಸರ್ ಒಂದು ಅದೊಂದು ಖುಷಿ ನನಗೆ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ನಾನು ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದೀನಿ ಜೀ ಕನ್ನಡಗೆ ಅಂತ ಒಂದು ಅದ್ಭುತವಾದ ಚಾನೆಲ್ಗೆ ಅಂತ. ಆ್ಯಂಡ್ ನಾನು ಮುಂಚೆ ಮಾಡಿದ್ದು ಅದೇ ಚಾನೆಲ್ ಆಗಿರೋದಕ್ಕೋಸ್ಕರ ಸೊ ವೆರಿ ಮಚ್ ಸಿಮಿಲರ್ ಅದು. ಸೊ ನನಗೆ ಸ್ಟೋರಿ ಬಗ್ಗೆ ಹೇಳಿದಾಗ ಇಟ್ ಈಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್ ದ್ಯಾನ್ ದ ನಾರ್ಮಲ್, ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಇರುವಂಥ ಸಬ್ಜೆಕ್ಟ್ಗಳಿಗೆ ಹೊರತಾಗಿ ಇದು ಒಂದು ಗ್ರೇ ಆ್ಯಂಡ್ ವೈಟ್ ಶೇಡಲ್ಲಿದೆ. ಆ್ಯಂಡ್ ಒಂದು ಸ್ವಲ್ಪ ಕ್ಯಾರೆಕ್ಟರ್ ನಾನು ರಾಧಾ ಕಲ್ಯಾಣ ಮಾಡಿದ ಕ್ಯಾರೆಕ್ಟ್ರಿಗೂ ಇದಕ್ಕೂ ಸಂಬಂಧ ಸಹಿತ ಇಲ್ಲ. ಸೊ ಅದೇ ಬೇರೆ ಕ್ಯಾರೆಕ್ಟ್, ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್, ರಾಧಿಕಾ ಅಲ್ಲ ಇದು, ಇದು ಬೇರೆ ಇವರು. ಸೊ ಹಾಗಾಗಿ ನನಗೆ ಒಂದು ಚಾಲೆಂಜಿಂಗ್ ಪಾತ್ರ ಅಂತ ಅನ್ನಿಸ್ತು. ಮತ್ತು ವರ್ಕ್ ಮಾಡಬೇಕಿದ್ರೆ ವರ್ಕ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರಬೇಕು. ಇವತ್ತಿನವರೆಗೂ ನಾನು ಎಷ್ಟು ದಿನ ನಾನು ಇಲ್ಲಿ ಕೆಲಸ ಮಾಡಿದೆ ಆಲ್ರೆಡಿ, ಸೊ ಅಷ್ಟು ದಿನದ್ದು ತುಂಬ ಸಮಾಧಾನ ಇದೆ ನನಗೆ. ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಇದ್ದೀನಿ ಅನ್ನೋ ಖುಷಿ ಇದೆ, ಒಂದು ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಖುಷಿ ಇದೆ. ಥ್ಯಾಂಕ್ಸ್ ಟು ಅರುಣ್ ಜಗದೀಶ್ ಸರ್, ಯಾಕೆಂದರೆ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಸೋದಿದೆ ಅಲ್ಲ, ಅದು ಒಂದು ಟಾಸ್ಕ್ ಅದು ಫಸ್ಟ್ ಬಿಗಿನಿಂಗಿಂದಾನೆ. ಸೊ ಇಟ್ ಈಸ್ ಆಲ್ರೆಡಿ ಹ್ಯಾಸ್ ಕಮ್, ನನಗೆ ಅದೊಂದು ಖುಷಿ ಇದೆ. ಸೊ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಲೋವರ್ ಮಿಡಲ್ ಕ್ಲಾಸ್ ಇರುವಂಥ ಒಂದು ಲೇಡಿ. ಸೊ ಅದು ಆ ಲೇಡಿಗೆ ಏನೇನೆಲ್ಲ ಆಸೆಗಳಿರುತ್ತೆ, ಅದು ಆಸೆಗಳು ಈಡೇರದೇ ಇದ್ದಾಗ ಹೇಗಾಗತ್ತೆ ಅದನ್ನು ಒಂದು ಅಂದರೆ ಒಂದು ತುಂಬ ಇಷ್ಟಪಡೋ ಒಬ್ಬ ಗಂಡನ ಮೂಲಕ ಅವಳು ಕೇಳ್ತಾಳೆ, ನಂಗೆ ಅದು ಬೇಕಿದ್ದು ಬೇಕಂತ ಕೇಳೋವಂಥ ಹುಡುಗಿ, ಕೇಳೋವಂಥ ಲೇಡಿ ಅವಳು. ಸೊ ಅದು ಏನಾಗುತ್ತೆ, ಅದು ಭೂಮಿಗೆ ಯಾಕೆ ಭಗವಂತ ಬರ್ತಾನೆ, ಅದೆಲ್ಲವನ್ನು ನೀವು ಸೀರಿಯಲ್ ನೋಡಿಬಿಟ್ಟೇ ಹೇಳಬೇಕು. ಆ್ಯಂಡ್ ಈ ಮೊಮೆಂಟಲ್ಲಿ ನಮಗೆ ಜಾಸ್ತಿ ನೀಡಿರೋದು ನಿಮ್ಮ ಸಪೋರ್ಟ್. ಸೊ ನಿಮ್ಮ ಸಪೋರ್ಟ್ ನಮಗೆ, ನನಗೆ ರಾಧಾ ಕಲ್ಯಾಣ ಮಾಡಿದಾಗ ಅದ್ರ ಸಪೋರ್ಟ್ ನಾನು ಲೈಫ್ ಲಾಂಗ್ ಮರೆಯಲ್ಲ, ಆಭಾರಿ ನಾನು. ಸೊ ಅದ್ರ ಎರಡರಷ್ಟು ಕೊಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೆ, ಇನ್ನೇನಿಲ್ಲ. ಅಂದರೆ ನಿಮ್ಮನ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತದೆ ಮತ್ತೆ ವಾಪಸ್ ಬಂದ್ರಪ್ಪ ಅಂತ. ಅಂದರೆ ತುಂಬ ಜನ ನಿಮಗೆ ಕೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೋಗಿದ ಕಡೆ ಆಗಿರ್ಬೋದು, ಮತ್ತೆ ವಾಪಸ್ ಬನ್ನಿ, ಮತ್ತೆ ವಾಪಸ್ ಬನ್ನಿ ಅಂತ ಅಟ್ಲೀಸ್ಟ್ ರೀಟೆಲಿಕಾಸ್ಟಿಂಗ್ ಕೇಳ್ತಾ ಇದ್ರು ನಿಮಗೆ. ಸೊ ಆ ಥರ ಒಂದು ಸಿಚುವೇಶನ್ ಇರುವಾಗ ಈಗ ಸಡನ್ನಾಗಿ ವಾಪಸ್ ಬರ್ತಿದ್ದೀರಾ, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮತ್ತೆ ವಾಪಸ್ ಕಿರುತೆರೆಯಲ್ಲಿ ವರ್ಕ್ ಮಾಡೋದಕ್ಕೆ, ಕಿರುತೆರೆಯ ಜನರಿಗೆ ಮತ್ತೊಂದು ಸಲ ಮುಟ್ಟೋದಕ್ಕೆ ಎಷ್ಟು ಖುಷಿಯಿಂದ ವೆಯ್ಟ್ ಮಾಡ್ತಿದ್ದೀರಾ? ಮೊದಲನೇದಾಗ ಹೇಳಬೇಕಂದ್ರೆ ಸ್ವಲ್ಪ ನರ್ವಸ್ನೆಸ್ ಇದೆ ಆ್ಯಕ್ಚುಲಿ. ಅಂದರೆ ಅವಾಗ ರಾಧಿಕನ್ನ ತಗೊಂಡಿದ್ದ ರೀತಿ ಬೇರೆ, ಜನ ತುಂಬ ಚೆನ್ನಾಗಿ ತೊಗೊಂಡ್ರು, ಆಸೆ ಪಟ್ಟರು, ಏ ರಾಧಿಕಾ ನಮ್ಮನೆ ಮಗಳು, ನಮ್ಮನೆ ಪಕ್ಕದ ಮನೆ ಹುಡುಗಿ, ಈ ಥರದ್ದೆಲ್ಲ ಆಗೋಯ್ತು, ಒಂದು ಟ್ರೆಂಡ್ ಸೆಟ್ ಆಗೋಯ್ತು ಅದು. ಈಗ ಇದೊಂದು ಹೊಸ ಸಬ್ಜೆಕ್ಟ್, ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು, ಇದನ್ನು ಹೇಗೆ ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ನಾನು ಕ್ಯೂರಿಯಸ್ ಆಗಿದ್ದೀನಿ, ನಾನು ನರ್ವಸ್ ಆಗಿದ್ದೀನಿ ನೀವು ತೊಗೊಳ್ಳೋದ್ರ ಬಗ್ಗೆ. ಬಟ್ ನನಗೆ ನೀವು ಹೇಳ್ದಂಗೆ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಆಚೆ ಹೋಗಲಿ, ಇವತ್ತಿನವರೆಗೂ ನನ್ನ ರಾಧಿಕಾ ಅಂತಾರೆ. ನನ್ನ ರಿಯಲ್ ಹೆಸರು ಎಷ್ಟೋ ಜನರಿಗೆ ಗೊತ್ತಿಲ್ಲ, ರಾಧಿಕಾ ಹೇಳೇ ಹೇಳ್ತಾರೆ. ಸೊ ಅವರಿನ್ನೂ ಅದೊಂಥರ ಮೋಸ್ಟ್ ಪ್ರಾಬ್ಲಿ ಲೈಫ್ ಲಾಂಗ್ ಇರುತ್ತೆ ಅನಿಸುತ್ತೆ ರಾಧಿಕಾ ಅನ್ನೋದು. ಸೊ ಯಾ, ಫಸ್ಟ್ ಈಸ್ ಆಲ್ವೇಸ್ ದಿ ಬೆಸ್ಟ್. ಸೊ ಹಾಗಾಗಿ ಇವತ್ತು ನನಗೇನು ಅನಿಸ್ತಾ ಇದೆ, ಇದು ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಮತ್ತೆ ಬರ್ತಾ ಇದ್ದೀನಿ, ನಿಮ್ಮೆಲ್ಲರ ಅಪೇಕ್ಷೆ ಅನ್ನೋದಕ್ಕಿಂತ ನೀವು ಅಷ್ಟೊಂದು ಕೇಳ್ತಿರೋದಕ್ಕೆ ನನಗೂ ಆ್ಯಕ್ಚುಲಿ ಮಾಡಬೇಕಂತ ಅನಿಸಿದ್ದು ಅನ್ಸುತ್ತೆ. ಸೊ ಇಷ್ಟೊಂದು ಜನ ಕೇಳ್ತಿದ್ದಾರೆ, ಸೊ ಐ ಥಿಂಕ್ ಐ ಶುಡ್ ಗೆಟ್ ಬ್ಯಾಕ್ ಟು ಸೀರಿಯಲ್ಸ್ ಅಂತ. ಸೊ ಫೈನಲಿ ಐ ಆಮ್ ಗೆಟ್ಟಿಂಗ್ ಬ್ಯಾಕ್. ಸೊ ನೋಡಬೇಕು, ಗೊತ್ತಿಲ್ಲ ಹೇಗಾಗತ್ತೆ ಅಂತ. ಐ ಥಿಂಕ್ ಫಿಂಗರ್ಸ್ ಕ್ರಾಸ್ಡ್ ತುಂಬ ಚೆನ್ನಾಗಾಗತ್ತೆ. ಯಾ ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ ರಾಧಿಕಾ ಪಾತ್ರ ಮರ್ತಿಲ್ಲ ಅಂತ ಹೇಳಿ, ಎಲ್ಲೋದ್ರೂ ರಾಧಿಕಾ ರಾಧಿಕಾ ಅಂತ. ರಾಧಿಕಾ ಪಾತ್ರವನ್ನು ಆಚೆ ತರ್ತೀರಾ ಈ ಪಾತ್ರದ ಮೂಲಕ? ಐ ಮೀನ್ ರಾಧಿಕಾನ ಮರ್ತು ಬಿಡಬೇಕು, ಆ ರೀತಿ ಈ ಪಾತ್ರ ಸೆಟಲ್ ಡೌನ್ ಆಗಬೇಕು ವೀಕ್ಷಕರ ಮನಸ್ಸಲ್ಲಿ, ಆ ರೀತಿ ಏನಾದರೂ?
ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಆಕ್ಚುಲಿ ಏನಪ್ಪ ಅಂತಂದ್ರೆ, ರಾಧಿಕಾ ಅನ್ನೋಳು ತುಂಬಾ ಸಾಫ್ಟ್, ಮತ್ತೆ ಲಾಟ್ ಆಫ್ ಟೈಮ್ಸ್ ಹೆಲ್ಪ್ಲೆಸ್, ಸೊ ಅಳ್ತಾ ಇದ್ಲು ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಇತ್ತು. ಆಮೇಲೆ ಬೇರೆಯವರಿಗೆ ಫಸ್ಟ್, ಬೇರೆಯವ್ರಿಗೆ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಖುಷಿಯಾಗಿದ್ದಾರೆ, ಓಕೆ ನನ್ಗೆ ಹೆಂಗಾದ್ರೂ ಆಗ್ಲಿ ಪರವಾಗಿಲ್ಲ ಅನ್ನೋ ಅಂಥದ್ದು. ಸೊ ಅದೇನಿದೆ ಆ ಕ್ಯಾರೆಕ್ಟರ್ನ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಇದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಬಹುಶಃ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ರಾಧಿಕಾನ ಆದಷ್ಟು ಪಕ್ಕಕ್ಕಿಟ್ಟು ನನ್ನನ್ನು ಹೊಸ ಕ್ಯಾರೆಕ್ಟರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೆ. ನೀವು ಹೇಳ್ತಿದ್ರಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ನರ್ವಸ್ ಅಲ್ಲಿ ಇದ್ದೀನಿ ಅಂತ ಹೇಳಿ. ಸೊ ಇನ್ನು ನಿರ್ದೇಶಕರು ಬಂದ್ರು, ಒಂದು ಬ್ಲಾಕ್ ಬಸ್ಟರ್ ನಿರ್ದೇಶಕರು ಅಂತ ಹೇಳ್ಬೋದು. ಕಿರುತೆರೆಯಲ್ಲಿ ಆರೂರ್ ಜಗದೀಶ್ ಸರ್ ಅಂದ್ರೆ ಅದೊಂದು ಟಾಪ್ ನಾಚ್, ಆ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಕೂಡ. ಅಂಡ್ ಅವರ ಸೀರಿಯಲ್ ಕೂಡ ಹಂಗೆ ರೀಚ್ ಕೂಡ ಆಗಿವೆ. ಅಂಡ್ ಈ ದೇವಸ್ಥಾನದಲ್ಲಿ ಇವತ್ತು ಮುಹೂರ್ತ ನೆರವೇರಿದೆ ಧಾರಾವಾಹಿದು. ಅಂದರೆ ಸಾಮಾನ್ಯವಾಗಿ ನಾವು ಫಿಲಮ್ಸ್ದು ನೋಡ್ತೀವಿ ಅಥವಾ ಸಾಮಾನ್ಯವಾಗಿ ಬೇರೆ ಬೇರೆ ಒಂದು ಶಾರ್ಟ್ ಫಿಲಮ್ಸ್ದು ನೋಡ್ತೀವಿ. ಸೊ ಇದು ಧಾರಾವಾಹಿಯ ಲಾಂಚಿಂಗ್, ಒಂದು ಆಂಜನೇಯ ಸನ್ನಿಧಿಯಲ್ಲಿ ಆಗಿರುವಂಥದ್ದು. ಸೊ ಅದು ಆರೂರ್ ಜಗದೀಶ್ ಸರ್ ತುಂಬಾ ಅದ್ಭುತವಾಗಿ ನೆರವೇರಿಸಿಕೊಟ್ರು. ಇನ್ನು ಅವರು ನಿರ್ದೇಶಕರಾಗಿ ನಿಮ್ಮನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು, ಅಂದ್ರೆ ನಿಮ್ಮ ಆಯ್ಕೆ ಪ್ರೋಸೆಸ್ ಯಾವ ರೀತಿ ಕೇಳಿದ್ರು ಈ ಪಾತ್ರಕ್ಕೆ ನಿಮ್ಮನ್ನ? ನನಗೆ ಅವರು ಫೋನ್ ಮಾಡಿದಾಗ, ನನಗೆ ಅಂದ್ರೆ ಫೋನ್ ಮಾಡ್ತಿದ್ದಾರೆ, ಮೇ ಬಿ ಅವರು ಅಂದ್ರೆ ಇಟ್ಕೊಂಡಿದ್ದಾರೆ ಮೈಂಡಲ್ಲಿ, ಬಟ್ ನನ್ನ ಕೈಲಿ ಇದನ್ನ ನನಗೆ ಅವ್ರ ಬಗ್ಗೆ 1% ಡೌಟ್ ಇರಲಿಲ್ಲ, ಏನು ಇರಲಿಲ್ಲ. ಇಫ್ ಹೀ ಈಸ್ ಆಸ್ಕಿಂಗ್ ಹೀಸ್ ಡ್ಯಾಮ್ ಶೋರ್ ಅಂತ ನಂಗೆ ಗೊತ್ತಿತ್ತು. ಅವ್ರ ತಲೆನಲ್ಲಿ ನಾನು ಇದ್ದೀನಿ ಅಂತ ಅಂದರೆ ಓಕೆ ನನ್ನ ಕೈಲಿ ಇದನ್ನ ಇದಾಗುತ್ತೆ ಅಂತಲೇ ಅವ್ರು ಕೇಳಿದ್ದಾರೆ ಅಂತ ನನಗಿತ್ತು. ಬಟ್ ನನಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ನಾನು ಈ ಥರದ ಕ್ಯಾರೆಕ್ಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನ್ನ ಕೈಲಿ ಆಗುತ್ತೋ ಅಥವಾ ಇಲ್ವೋ ಅನ್ನೋ ನನ್ನ ಬಗ್ಗೆ ಇತ್ತೇ ಹೊರತು, ಅವರು ಬ್ಲಾಕ್ ಬಸ್ಟರ್ ಡಿರೆಕ್ಟರ್ ಆ್ಯಂಡ್ ಅವ್ರಿಗೆ ಎಲ್ಲ ಅವ್ರು ಮಾಡಿರೋದೆಲ್ಲವೂ ಹಿಟ್ಟೆ. ಸೊ ಸೀರಿಯಲ್ಗಳು ಫ್ರಮ್ ಅಶ್ವಿನಿ ನಕ್ಷತ್ರ ತೊಗೊಂಡ್ರು ಇವತ್ತಿನವರೆಗೂ ಪುಟ್ಟಕ್ಕನ ಮಕ್ಕಳೂ ಹಿಟ್ಟೆ. ಸೊ ಹಾಗಾಗಿ ನನಗೆ ಅವ್ರ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ ನಂಗೆ 1% ಬೇಜಾರಾಗಲಿಲ್ಲ, ಫುಲ್ ಖುಷಿನೇ ಆಗೋಯ್ತು ನನಗೆ. ಓಕೆ ಈ ಪ್ರೊಡಕ್ಷನ್ ಹೌಸ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ರೆಡಿ, ಫೈನ್, 100% ರೆಡಿ ಅಂತ. ಆ್ಯಂಡ್ ಅರುಳ್ ಸರ್ ಹೇಗಂದರೆ, ನನಗೆ ಈ ಥರದ್ದು ಬೇಕು, ನನಗೆ ಈ ಥರ ಮಾಡಿ ಅಂತ ಹೇಳೋದ್ರ ಜೊತೆಗೆ ಪರ್ಸ್ನಲ್ ಸ್ಪೇಸ್ ಕೊಡ್ತಾರೆ. ನೀವು ಈ ಥರ ಮಾಡೋಕ್ಕಾಗತ್ತಾ, ನನ್ನ ತಲೆನಲ್ಲಿ ಈ ಥರ ಇದೆ, ನೀವು ಯಾವ ಥರ ಇದನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀರಾ, ನೀವೊಂದ್ಸಲ ತೋರಿಸಿ, ನೀವೊಂದ್ಸಲ ಹೇಳಿ ಈ ಥರ, ಓ ಈ ಥರ ಆ್ಯಡ್ ಮಾಡ್ಕೊಳ್ಳೋಣವಾ ಅಂತ. ಇಷ್ಟು ಫ್ಲೆಕ್ಸಿಬಲ್ ಇರೋವಾಗ ನನಗೆ ಅಂಥವ್ರ ಜೊತೆ ವರ್ಕ್ ಮಾಡಕ್ಕೆ ತುಂಬ ಖುಷಿಯಾಗುತ್ತೆ ಪರ್ಸ್ನಲಿ. ಸೊ ಹೀ ಈಸ್ ಒನ್ ಅಮಾಂಗ್ ದೆಮ್, ಆ ಥರದ ಡೈರೆಕ್ಟರ್ಸಲ್ಲಿ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿ ಇದೆ ನಾನು ವರ್ಕ್ ಮಾಡ್ತಿದ್ದೀನಿ ಇವ್ರ ಜೊತೆ ಅಂತ. ಸೊ ಇನ್ನು ಆರ್ಟಿಸ್ಟ್ಗಳಂತ ತಗೊಂಡ್ರೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ನವೀನ್ ಕೃಷ್ಣ ಸರ್ ಇದ್ದಾರೆ, ಅದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉಮೇಶ್ ಸರ್ ಇದ್ದಾರೆ, ಕಾರ್ತಿಕ್ ಅವರು ಇದ್ದಾರೆ, ಇನ್ನು ತಾಂಡವ ಅವರು ಹೊಸದಾಗಿ ಪ್ರೊಡಕ್ಷನ್ ಅಲ್ಲಿ ಈ ಒಂದು ಧಾರಾವಾಹಿ ಬರ್ತಾ ಇದೆ. ಸೊ ಐ ಥಿಂಕ್ ನೀವು ಈ ಒಂದು ಸ್ಪೇಸ್ನ ಅಷ್ಟ ದೊಡ್ಡ ದೊಡ್ಡ ಒಂದು ಆರ್ಟಿಸ್ಟ್ಗಳೊಟ್ಟಿಗೆ ಶೇರ್ ಮಾಡ್ತಿರೋದು, ಲೈಕ್ ಇದು ಒಂದು ಒಂದು ಫಿಲಮ್ ತರ 2 ತಿಂಗಳಿಗೆ ಒಂದ್ಸಲ ಆ ತರ ಅಲ್ಲ, ಲೈಕ್ ಇದೊಂದು ರೊಟೀನ್ ಅಂತಾನೆ ಆಗ್ಬಿಡುತ್ತೆ. ಸೊ ಎಷ್ಟು ಖುಷಿ ಇದೆ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಒಟ್ಟಿಗೆ ನೀವು ಕೆಲಸ ಮಾಡ್ತಿರೋದು. ನಾನು ಆಗ್ಲೇನು ಹೇಳಿದೆ, ಒಂದು ಒಳ್ಳೆ ಆರ್ಟಿಸ್ಟ್ಗಳು ಬಳಗ ಇದೆ ಇಲ್ಲಿ, ಖುಷಿ ಇದೆ ಅಂತ. ಯಾಕಂದ್ರೆ ಇವಾಗ ನಾನೇನೋ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಆನ್ ಸ್ಕ್ರೀನ್ ಅಂತ ಅಂದ್ರೆ ನನಗೆ ನವೀನ್ ಕೃಷ್ಣ ಸರ್ ಹೇಳ್ತಾರೆ, ಉಮೇಶ್ ಸರ್ ಹೇಳ್ತಾರೆ. ಸೊ ಅವರಿಬ್ರಿಗೆ ಕಂಪೇರ್ ಮಾಡಿದ್ರೆ ನಥಿಂಗ್, ಆಕ್ಚುಲಿ ನಥಿಂಗ್. ನಾನು ತುಂಬ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋಳು. ಸೊ ಹಾಗಾಗಿ ಅವರಿಬ್ಬರ ಜೊತೆ ವರ್ಕ್ ಮಾಡಿದ್ರೆ ನಾನು ಕಲಿಯೋದಕ್ಕೆ ನಂಗೆ ತುಂಬ ಸ್ಪೇಸ್ ಇದೆ ಇಲ್ಲಿ. ಸೊ ಅದ್ರ ಜೊತೆ ಅರುಳ್ ಸರ್ ಇರ್ತಾರೆ, ಸೊ ಒಂದು ಕರೆಕ್ಟ್ ಮೌಲ್ಡಿಂಗ್ ಆಗುತ್ತೆ ಅನಿಸ್ತಾ ಇದೆ ನನಗೆ. ನನಗೆ ಇನ್ನೂ ಕಲೀಲಿಕ್ಕೆ ತುಂಬ ಅವಕಾಶ ಇದೆ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಒಂದು ಫಸ್ಟ್ ಪಾರ್ಟ್ ಆರ್ಟಿಸ್ಟ್ ಅಂತ ಬಂದಾಗ, ಸೊ ನೆಕ್ಸ್ಟು ಇನ್ನೊಂದು ತಾಂಡವ್ ಸರ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಅಂತ ಹೇಳಿದಾಗ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಬ್ವಿಯಸ್ಲಿ. ಸೊ ಅವರಿಗೆ ಒಂದಷ್ಟು ಐಡಿಯಾಸ್ ಇರುತ್ತೆ, ಆಮೇಲೆ ಒಂದು ಖುಷಿ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಓಕೆ ಈ ಥರ ಮಾಡೋಣ, ಓಕೆ ಆ ಥರ, ಓ ಅಲ್ಲ, ಓಕೆ ಫೈನ್ ಅಂತ. ಅದು ತುಂಬ ಇದೆ ಇಲ್ಲಿ, ಕಾಣಿಸ್ತದೆ. ಅದೊಂದು ಎಲ್ಲರಲ್ಲೂ ವಿ ಹ್ಯಾವ್ ಟು ಪ್ರೂವ್ ದಿಸ್ ಅನ್ನೋದಿದೆ. ಸೊ ಆರ್ಟಿಸ್ಟ್ಗಳೇ ಇರಲಿ, ಪ್ರೊಡಕ್ಷನ್ ಹೌಸೇ ಇರಲಿ, ಇಬ್ಬರಿಗೂ ಇದೆ. ಸೊ ಇದ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ಅಫ್ಕೋರ್ಸ್ ಹ್ಯಾಪಿ. ನಾನು ಆಗಲೇ ಹೇಳಿದೆ, ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ವಾಪಸ್ ಬರ್ತಿದ್ದೀರಾ, ಇನ್ನು ಮುಂದೆ ವೀಕ್ಷಕರ ಜೊತೆ ಸಮಯ ಕಳಿ, ಅದರಲ್ಲಿ ಬ್ಯುಸಿ ಆಗ್ತೀರಾ. ಪ್ರಾಬ್ಲಿ ಆಧಾರವಾಗಿ ಸೋಷಿಯಲ್ ಮೀಡಿಯಾ ಒಂದು ಫ್ಯಾನ್ ಬೇಸ್ ಇರಲಿಲ್ಲ ಅಥವಾ ಅದೊಂದು ನಿಮಗೆ ಅಡ್ವಾಂಟೇಜ್ ಇರಲಿಲ್ಲ, ಇದು ಆ ಎಲ್ಲ ಅಡ್ವಾಂಟೇಜ್ ಒಟ್ಟಿಗೆ ಒಂಥರ ಬ್ಯೂಟಿಫುಲ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಎಲ್ಲ ಒಳ್ಳೇದಾಗಲಿ ಮ್ಯಾಮ್ ಈ ಧಾರಾವಾಹಿಗೆ, ನಿಮಗೆ ಅದಕ್ಕಿಂತ ಡಬಲ್ ಟ್ರಿಬಲ್ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಲ್ಲೂ ಕೇಳೋದು ಒಂದೇ, ಒಂದು ಹೊಸ ಸಬ್ಜೆಕ್ಟ್ ಜೊತೆ ಬರ್ತಾ ಇದ್ದೀವಿ. ಸೊ ಈ ಸಬ್ಜೆಕ್ಟ್ ಖಂಡಿತವಾಗ್ಲೂ ನನಗೆ ಅನಿಸ್ತಿರೋ ಹಂಗಂತೂ ಇವತ್ತು ಈ ಕ್ಷಣಕ್ಕೂ ಅನಿಸ್ತಿದೆ ತುಂಬ ಒಳ್ಳೆ ಸಬ್ಜೆಕ್ಟ್, ನಿಮ್ಗೆ ಇಷ್ಟ ಆಗತ್ತೆ ಅಂತ. ಇಷ್ಟಪಡಿ ಆ್ಯಂಡ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಆಶೀರ್ವಾದ ಮಾಡಿ, ಗೆಲ್ಸಿ. ಆಮೇಲೆ ನೀವಿಲ್ಲದೆ ಸಿಂಪಲ್ ನಾವಿಲ್ಲ, ಆರ್ಟಿಸ್ಟ್ಗಳಿಗೆ ತುಂಬ ಇಂಪಾರ್ಟೆಂಟ್ ನೀವೇ. ಸೊ ನೀವು ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ತೀರಾ, ನಮಗಷ್ಟು ನಮ್ಗೆ ಉತ್ಸಾಹ ಬರುತ್ತೆ ಕೆಲಸನ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ. ನೀವೇ ನಮಗೆ ಇನ್ಸ್ಪಿರೇಷನ್, ಬಿ ದಟ್ ಇನ್ಸ್ಪಿರೇಷನ್ ಅಷ್ಟೆ. ಥ್ಯಾಂಕ್ ಯು ಮ್ಯಾಮ್, ಇನ್ಮೇಲಿಂದ ಮತ್ತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.
ಸೊ ಇದಿಷ್ಟು ಭೂಮಿಗೆ ಬಂದ ಭಗವಂತ ಹೊಸ ಧಾರಾವಾಹಿಯ ಖ್ಯಾತ ನಾಯಕ ನಟಿ ಕೃತಿಕಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಅವರ ಜೊತೆ ಮೋನಿಕಾ ಎಸ್ ನಾಗರಾಜು, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು.